राज्य 40% कमीशन के मोदल बलिया कमीशन बॉम्ब एसेद कॉन्ट्राक्टर सुसाइड बेळगावीया कॉन्ट्राक्टर संतोष पाटील आत्महत्या ग्रामीणाभिवृद्धि सचिव ईश्वरप्प कुर्चिगे कुत्तु बंदिदे उडुपिया शांभवी लार्ज नल्लि संतोष पाटील आत्महत्या लार्ज न रूम नंबर 207 रल्लि आत्महत्ये शरणागिद्दारे संतोष पाटील बायल्लि नोरे कारिरुव स्थितियल्लि मृतदेह पत्तेयागिदे ಕಳೆದ ರಾತ್ರಿ ಈಶ್ವರಪ್ಪ ವಿರುದ್ಧ ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟಿದ್ರು ಮೆಸೇಜ್ ಅನ್ನು ಕಳಿಸಿದ್ರು ಈಶ್ವರಪ್ಪ ಕಾರಣ ನನ್ನ ಸಾವಿಗೆ ಅನ್ನುವಂತದ್ದು ಈಗ ಶಾಂಭವಿ ಲಾಡ್ಜ್ ನಲ್ಲಿ ಅವರು ಬಾಯಲ್ಲಿ ನೊರೆ ಕಾರಿರುವ ಸ್ಥಿತಿಯಲ್ಲಿ ಪತ್ತೆ ಅವರ ಶವ ಪತ್ತೆಯಾಗಿದೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಸಂತೋಷ್ ಪಾಟೀಲ್ ನಾಪತ್ತೆಯಾಗಿದ್ರು ರಾತ್ರಿಯೇ ಸ್ನೇಹಿತರ ಜೊತೆ ಉಡುಪಿ ಲಾಡ್ಜ್ ಗೆ ತೆರಳಿದ್ರು ಕಾಂಟ್ರಾಕ್ಟರ್ फोन बिड़ा रिपोर्टर नहीं हिडको संतोष पाटील सावीन बगे तवेल स्फोटक सुद्धिया तवेल ती नानु ನಮ್ಮ ನಾಯಕರುಗಳು ಎಲ್ಲ ಕೂಡ ಈಗಾಲೇ ಬೆಳಗ್ಗೆ ಅದರ ವಿಚಾರದಲ್ಲಿ ನಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೇವೆ ಈಗ ಏನು ವಿಚಾರ ಅಂತ ಹೇಳಿ ಎಲ್ಲರೂ ಕೂಡ ತಿಳಿದಿದೆ ಈ ದೇಶದಲ್ಲಿ ಕಾನೂನು ಇದೆ ಅನೇಕ ಘಟನೆಗಳು ಈಗೆಲ್ಲ ಈ ರಾಜ್ಯದಲ್ಲಿ ನಡೆಕೊಂಡು ಬಂದಿದೆ ದೇಶದಲ್ಲೂ ನಡೆಕೊಂಡು ಬಂದಿದೆ ಇಂತ ಒಂದು ಕೊಲೆ ಪ್ರಕರಣದಲ್ಲಿ ನೇರವಾಗಿ ಯಾರು ಸುಯಿಸೈಡ್ ಮಾಡ್ಕೊಂಡಿದ್ದಾರೆ ಒಂದು ಲಂಚದ ಆರೋಪದ ಮೇಲೆ ಸುಯಿಸೈಡ್ ಮಾಡ್ಕೊಂಡಿದ್ದಾರೆ ಒಂದು ಮೊದಲನೇದು ಎರಡನೇದು ಇದು ಕೊಲೆಯ ಪ್ರಕರಣ ಇಟ್ ಇಸ್ ಪ್ಯೂರ್ಲಿ ಎ ಮರ್ಡರ್ ನೇರವಾಗಿ ನನ್ನ ಸಾವಿಗೆ ಯಾರು ಕಾರಣ ಅಂತ ಹೇಳಿ ಮರ್ಡರ್ ಯಾರು ಕಾರಣ ಅಂತ ಹೇಳಿ ಅವರು ನೇರವಾಗಿ ಅವರು ಒಪ್ಪಿಕೊಂಡು ಅವರ ದಾಖಲೆಯಲ್ಲಿ ಕೂಡ ತಿಳಿಸಿದ್ದಾರೆ ಸೋ ಯಾರಾರಿಗೆ ಮುಖ್ಯಮಂತ್ರಿಗೆ ಬರಬೇಕು ದೆಹಲಿಯವರಿಗೆ ಬರಬೇಕು ಸರ್ಕಾರಕ್ಕೆ ಬರಬೇಕು ಪೊಲೀಸರಿಗೆ ಬರಬೇಕು ಎಲ್ಲ ಬರೆದಿಟ್ಟು ಹೋಗಿದ್ದಾರೆ ಸೋ ಈಗ ಉಳ್ಕೊಂಡಿರೋದಿಷ್ಟೇ ಈ ರಾಜ್ಯದಲ್ಲಿ ಇರುವಂತ ಕಾನೂನನ್ನ ನಾವು ಯಾವ ರೀತಿ ನಮ್ಮ ದೇಶದಲ್ಲಿ ಇರುವಂತ ಕಾನೂನನ್ನ ಯಾವ ರೀತಿ ಬಳಕೆ ಮಾಡಬೇಕು ಇಲ್ಲಿ ವ್ಯಕ್ತಿ ಯಾರೇ ಆಗಿರಲಿ ಇಲ್ಲಿ ವ್ಯಕ್ತಿ ಇಲ್ಲಿ ಮುಖ್ಯ ಅಲ್ಲ ಇಟ್ ಇಸ್ ನಾಟ್ ದಿ ಪರ್ಸನ್ ಹೂ ಇಸ್ ಪರ್ಸನ್ ಇಸ್ ನಾಟ್ ಇಂಪಾರ್ಟೆಂಟ್ ಹಿಯರ್ ಇಟ್ ಇಸ್ ದಿ ಕ್ರೈಮ್ ಏನು ಆಗಿದೆ ಯಾವ ರೀತಿ ಕ್ರೈಮ್ ಅನ್ನು ನಾವು ಕಾನೂನನ್ನ ನಾವು ಬಳಸ್ತೇವೆ ಅಂತ ಕೂಡಲೇ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲ ಸೇರಿ ಇವತ್ತು ತಮ್ಮ ಮುಂದೆ ಹೇಳ್ತಾ ಇರೋದು ಎಲ್ಲರಿಗೂ ಕೂಡ ಯಾವ ರೀತಿ ಕಾನೂನನ್ನ ಬಳಸ್ತಾ ಇದ್ರಿ ಅದೇ ರೀತಿ ಕಾನೂನನ್ನ ಬಳಸಬೇಕು ಕೂಡಲೇ ಎಫ್ಐಆರ್ ದಾಖಲೆ ಮಾಡೋದು ಮುಖ್ಯಾಲಯ ಎಫ್ಐಆರ್ ದಾಖಲೆ ಮಾಡೇ ಮಾಡ್ತೀರಾ ನೇರವಾಗಿ ಈಶ್ವರಪ್ಪನವರನ್ನೇ ಅವರ ಮೇಲೇನೇ ಎಫ್ಐಆರ್ ದಾಖಲೆ ಆಗಬೇಕು ಸುಮ್ಮನೆ ನೀವು ಮೌಖಿಕವಾಗಿ ದಾಖಲೆ ಮಾಡಿ ಯಾರೋ ಎಲ್ಲೋ ಒಂದು ಹೆಣ ಸಿಕ್ತು ಯಾರೋ ಸುಯಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು ಈ ನಿಜನೋ ಸುಳ್ಳೋ ತನಿಖೆ ಮಾಡ್ತೀವಿ ಇವೆಲ್ಲ ಯಾರೂ ಕೂಡ ಕೇಳಲಿಕ್ಕೆ ತಯಾರಿಲ್ಲ ಕೂಡಲೇ ಎಫ್ಐಆರ್ ಅವರ ಎಸ್ಎಸ್ಎಲ್ಸಿ ಎಫ್ಐಆರ್ ಆಗಬೇಕು ಅವರನ್ನ 302 ಅಡಿಯಲ್ಲಿ ಬಂಧಿಸಬೇಕು ಜೊತೆಗೆ ಕರಪ್ಷನ್ ಚಾರ್ಜಸ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕು ಮತ್ತು ಅವರನ್ನ ಯಾವ ರೀತಿ ಸ್ಯಾಕ್ ಮಾಡಬೇಕು ಆ ರೀತಿ ಸರ್ಕಾರ ಸ್ಯಾಕ್ ಮಾಡಬೇಕು ಮುಖ್ಯಮಂತ್ರಿಗಳು ಸ್ಯಾಕ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಲಿಕ್ಕೆ ನಾವು ನಿಮ್ಮ ಮುಂದೆ ಕೂತಿದ್ದೇವೆ ಇದು ದೇಶದಲ್ಲೇ ಇದು ಬಹಳ ಕುತಲಕ ಯಾಕಂದ್ರೆ 40% ಕಮಿಷನ್ ವಿಚಾರ ಇದು ನಾವು ಹೇಳಿದ್ದಲ್ಲ ಒಬ್ಬ ಅಫೀಷಿಯಲ್ ಆಗಿ ರಿಜಿಸ್ಟರ್ಡ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಇದನ್ನ ಪ್ರಸ್ತಾವನೆ ಮಾಡಿ ಅಲ್ಲಿಂದ ಕೂಡ ಇದು ಪ್ರಾರಂಭ ಆಗಿ ಈ ಹಂತಕ್ಕೆ ಮುಟ್ಟಿದೆ ಇನ್ನ 16 ಘಟನೆಗಳು ಈ ರೀತಿ ಆಗಲಿಕ್ಕೆ ಅವಕಾಶ ಇದೆ ಕೂಡಲೇ ಮುಖ್ಯಮಂತ್ರಿಗಳೇ ನೀವು ಯಾವ ರಕ್ಷಣೆಗೆ ಹೋಗಬಾರದು ನಾನು ನಿಮಗೆ ಪೊಲೀಸ್ ಕಮಿಷನರ್ ಗೆ ಡಿಜಿಗೆ ಹೋಮ್ ಸೆಕ್ರೆಟರಿ ಗೆ ನಾನು ಹೇಳ್ತಾ ಇದ್ದೀನಿ ಕೂಡಲೇ ಇಮಿಡಿಯೇಟ್ ಆಗಿ ಎಫ್ಐಆರ್ ಹಾಕಿ ಅವನ ಬಂಧಿಸುವಂತ ಕೆಲಸ ವ್ಯಕ್ತಿ ಯಾರೇ ಆಗಿರಲಿ ಅವನ ಬಂಧಿಸುವಂತ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನ ಕಾಂಗ್ರೆಸ್ ಪಕ್ಷ ನಿಮಗೆ ಮಾಡ್ತಾ ಇದೆ ಮಿಕ್ಕಿತ್ ಹಿಂದೆ ನಾನು ಅದನ್ನ ಹೇಳಿದ್ರೆ ಹಿಂದೆ ಬೇಕಾದಷ್ಟು ಕೇಸ್ಗಳು ನಡೆದಿದೆ ನಾನು ಅದೆಲ್ಲ ಹೆಸರು ಡೀಟೇಲ್ ಎಲ್ಲ ಹೇಳಕ್ ಹೋಗಲ್ಲ ಬೇಕಾದಷ್ಟು ಕೇಸು ಇಂಥ ರಾಜಕೀಯ ಸಂಬಂಧಪಟ್ಟದ್ದು ಹೊರಗಡೆ ಕೇಸ್ ಅಲ್ಲ ಇಂಥದಕ್ಕೆ ಕೂಡಲೇ ಎಫ್ಐಆರ್ ಗಳನ್ನು ಹಾಕಿ ಮಂತ್ರಿಗಳಿಗೂ ರಾಜೀನಾಮೆ ಕೊಟ್ಟಿದ್ದಾರೆ ಬೇರೆ ಬೇರೆ ರಾಜೀನಾಮೆ ಕೊಟ್ಟಿದ್ದಾರೆ ಅದೆಲ್ಲ ನಾನು ಡೀಟೇಲ್ ಹೇಳಲಿಕ್ಕೆ ನಾನು ತಯಾರಿಲ್ಲ
ಕಾನೂನು ಈ ದೇಶದ ನಾಡಿನಲ್ಲಿ ಇರುವಂತ ಕಾನೂನಿಗೆ ಗೌರವ ಕೊಡುವಂತ ಕೆಲಸ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಮಿಕ್ಕಿದ್ದು ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾರೆ.